ದೀಪವನ್ನು ಸಿಟ್ಟಿನಿಂದ ಸೆಡವಿನಿಂದ ಹತಾಸೆ ಭಾವನೆಯಿಂದ ದುಃಖದಿಂದ ನೋವಿನಿಂದ ದೀಪ ಬೆಳಗಿಸಬಾರದೆಂದು ಪರಮಾನಂದವಾಡಿಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಯವರು ಹೇಳಿದ್ದಾರೆ. ಅವರು ದಿನಾಂಕ 30ರಂದು ಬುಧವಾರ ಪಟ್ಟಣದ ಶ್ರೀಧರಿದೇವರ ಸೇವಾ ಸಮಿತಿ ಆಯೋಜಿಸಿದ್ದ 5 ದಿನಗಳ ಕಾರ್ತಿಕೋತ್ಸವ ಹಾಗೂ ಪ್ರವಚನ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಆಶೀರ್ವಚನ ನೀಡುತ್ತಾ, ಏ ಜ್ಯೋತಿಯೇ ಪರಂ ಜ್ಯೋತಿಯೇ, ನಾನು ಈ ಕ್ಷಣ ದೀಪ ಬೆಳಗಿಸುತ್ತಿದ್ದೇನೆ, ನನಗೆ ಶುಭವಾಗಲಿ, ಕಲ್ಯಾಣವಾಗಲಿ, ಆರೋಗ್ಯ, ಘನತೆ ಮತ್ತು ಶತ್ರು ವಿಧಾನ ಬುದ್ಧಿಯನ್ನು ನಿರಾಸೆ ಮಾಡುವಂತಹ ಮನಸ್ಸಿನಲ್ಲಿ ಆರಾಧಿಸಿ ಪರಮ ಜ್ಯೋತಿ ಬೆಳಗಿಸಬೇಕೆಂದಿದ್ದಾರೆ. ಮೊಳವಾಡದ ಸುಭಾಷ ಶೇವಾಳ ಶ್ರೀ ದರಿದೇವರಿಗೆ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದ್ದು, ನಿರಂತರವಾಗಿ ಜ್ಯೋತಿಯನ್ನು ಬೆಳಗಿಸುವಂತಹ ಕಾರ್ಯಕ್ರಮ. ಅದಕ್ಕೆ ಇವತ್ತು ದರಿದೇವರ ಗರ್ಭಗುಡಿಯ ಮುಂದೆ ಜ್ಯೋತಿಯನ್ನು ಬೆಳಗಿಸಿದ್ವಿ. ಸರ್ವೇ ಸಾಮಾನ್ಯವಾಗಿ ನೀವೆಲ್ಲ ನಿಮ್ಮ ಮನೆಯಲ್ಲಿ ಸಾಯಂಕಾಲ ಮತ್ತು ಬೆಳಗಿನ ಜಾವ ಎಲ್ಲರೂ ಜ್ಯೋತಿಯನ್ನು ಬೆಳಗಿಸ್ತೀರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ದೀಪವನ್ನ ಯಾಕೆ ಬೆಳಗಿಸಬೇಕು ನಾವೆಲ್ಲ? ಬಹಳ ಜನರಿಗೆ ಗೊತ್ತಿಲ್ಲ ಯಾವ ಭಾವವನ್ನು ಇಟ್ಟುಕೊಂಡು ದೀಪವನ್ನ ನಾವು ಹಚ್ಚಬೇಕು. ಸಿಟ್ಟಿನಿಂದ, ಸೆಡವಿನಿಂದ, ದುಃಖದಿಂದ, ನೋವಿನಿಂದ, ಹತಾಶ ಭಾವದಿಂದ ದೀಪವನ್ನ ಬೆಳಗಿಸ್ಲಿಕ್ಕೆ ಹೋಗಬಾರದು. ದೀಪವನ್ನ ಬೆಳಗಿಸೋದು ಅಂತಂದ್ರೆ ಒಂದು ಕಡೆಗೆ ಹೇಳ್ತಾರೆ, ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಂ, ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ಈ ಶ್ಲೋಕವನ್ನ ಹೇಳಿ ನಾವು ಏನು ಮಾಡಬೇಕು ಅಂದ್ರೆ ದೀಪವನ್ನ ಬೆಳಗಿಸಬೇಕಂತೆ. ಏನಿದ್ರ ಅರ್ಥ? ಹೇ ಜ್ಯೋತಿಯೇ, ಪರಂ ಜ್ಯೋತಿಯೇ, ನಾನು ಈ ಕ್ಷಣ ದೀಪವನ್ನ ಬೆಳಗಿಸ್ತಾ ಇದ್ದೇನೆ, ಈ ದೀಪವನ್ನ ಬೆಳಗಿಸುವುದರಿಂದ ನನಗೆ ಶುಭವಾಗಲಿ, ನನಗೆ ಕಲ್ಯಾಣವಾಗಲಿ, ಅಷ್ಟೇ ಅಲ್ಲ ಆರೋಗ್ಯಂ ಧನ ಸಂಪದ, ನನಗೆ ಆರೋಗ್ಯ ಭಾಗ್ಯವನ್ನ ಕೊಡು, ಹಾಗೇನೆ ಸಂಪತ್ತನ್ನ ಕೊಡು, ಅದರ ಜೊತೆಗೆ ಶತ್ರು ಬುದ್ಧಿ ವಿನಾಶಾಯ, ನನ್ನ ಒಳಗಿರತಕ್ಕಂತಹ ಶತ್ರು ಬುದ್ಧಿ ಅನ್ನತಕ್ಕಂಥದ್ದನ್ನ ವಿನಾಶ ಮಾಡು. ಇಂತಹ ವಿನಾಶ ಮಾಡುವಂತಹ, ಬೇಡದೆಲ್ಲವನ್ನ ಕೊಡುವಂತಹ ಮತ್ತು ಆರೋಗ್ಯ ಧನ ಸಂಪದವನ್ನ ದಯಪಾಲಿಸುವಂತಹ ಏ ಪರಂ ಜ್ಯೋತಿಯೇ, ನಿನಗೆ ನನ್ನ ನಮಸ್ಕಾರಗಳು, ನಿನಗೆ ನನ್ನ ನಮಸ್ಕಾರಗಳು ಅಂತ ನಾವು ಜ್ಯೋತಿಯನ್ನ ಬೆಳಗಿಸಬೇಕಾಗುತ್ತೆ. ಇದು ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ತಮ್ಮಣ್ಣ ಪಾರಶೆಟ್ಟಿ, ರಾವ ಸಾಬ್ ಚೌಗಲ, ತಮ್ಮಣ್ಣ ಕಮತೆ, ಸುನೀಲ್ ಡೋಂಗರೆ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಮುರುಗೇಶ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.